ಮೊದಲನೆಯದಾಗಿ ಮೇಷರಾಶಿಯವರಿಗೆ 2022 ಉಳಿತನ್ನ ಮಾಡುತ್ತಾ ಶುಭ ಫಲಗಳಿದೆಯಾ ಗುರುಗಳೇ? ಖಂಡಿತವಾಗ್ಲೂ ಮೇಷರಾಶಿಯವರು ಬಹಳ ಧೈರ್ಯದಿಂದ ಇರಬೇಕು. ಮೊದಲನೆಯ ಮೂರು ತಿಂಗಳು ಅಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ಈ ಮೂರು ತಿಂಗಳು ಬಹಳ ಧೈರ್ಯದಿಂದ ಇರಬೇಕು. ಧೈರ್ಯಂ ಸರ್ವತ್ರ ಸಾಧನಂ ಅನ್ನೋಂಗೆ ಅಯ್ಯೋ ಏನಾಗುತ್ತೋ ಏನಾಗುತ್ತೋ ಅನ್ನೋದು ಬೇಡ. ಪ್ರವಾಹಕ್ಕೆ ವಿರುದ್ಧವಾಗಿ ಈಜುವಂತಹ ಮನಸ್ಥಿತಿ ಇಟ್ಕೋಬೇಕು. ಅಂದ್ರೆ ನೀರಿಗೆ ಧುಮುಕಿ ಅಂತ ನಾನು ಹೇಳ್ತಿಲ್ಲ, ಆ ಮನಸ್ಥಿತಿ ಇತ್ತು ಅಂತ ಹೇಳಿದ್ರೆ ನೀವು ಯಾವುದೇ ಕೆಲಸಗಳಲ್ಲಿ ತೊಡಗಿಸ್ಕೊಂಡ್ರೂ ನಿಮಗೆ ಯಶಸ್ಸು ಕಾಣುತ್ತೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಏಪ್ರಿಲ್ 13ಕ್ಕೆ ಗುರು 12ನೇ ಮನೆಗೆ, ಏಪ್ರಿಲ್ 12ಕ್ಕೆ ರಾಹು ಲಗ್ನಕ್ಕೆ, ಏಪ್ರಿಲ್ 28ಕ್ಕೆ ಶನಿ ಭಾಗ್ಯಸ್ಥಾನಕ್ಕೆ ಬರೋದ್ರಿಂದ ಎಕ್ಸ್ಪೆಷಲಿ ವಿದ್ಯಾರ್ಥಿಗಳಿಗೆ ಬಹಳ ಶುಭ ಕೊಡುತ್ತೆ, ಅನುಕೂಲವಾಗಿರುತ್ತೆ. ಮತ್ತು ವಿದೇಶ ಪ್ರಯಾಣಗಳು ಸಿಗುವಂತಹ ಪೊಲೀಸು ಮತ್ತು ಕರೆಂಟ್ ಲೈನ್ ಮ್ಯಾನ್ಗಳು ಯಾರಿರ್ತಾರೋ ಅಂಥವ್ರಗಳಿಗೆ ಬಡ್ತಿ ಸಿಗುವಂತಹದ್ದು, ಇನ್ಕ್ರಿಮೆಂಟ್ಸ್ ಅಥವಾ ಪ್ರಮೋಷನ್ ಸಿಗುವಂತಹದ್ದು ಜಾಸ್ತಿ ಕಾಣುತ್ತೆ. ಆದರೂ ಆರೋಗ್ಯದಲ್ಲಿ ಉತ್ತಮ ಇದ್ರೂ ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಣಿಸ್ಕೊಳ್ಳುತ್ತೆ. ಯಾವುದನ್ನು ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ, ಸ್ವಲ್ಪ ಜಾಗ್ರತೆಯಾಗಿರಿ. ಹೆಚ್ಚಿನ ದುಡಿತಾ ಇದ್ರು ಅಂದ್ರೆ ಇನ್ಕಮ್ ಚೆನ್ನಾಗಿರುತ್ತೆ. ಜಾಸ್ತಿ ದುಡಿತಾ ಇದ್ದೀರಾ, ವರಮಾನನು ಜಾಸ್ತಿ ಬರುತ್ತಿದ್ದೆ ಅಂದಾಗ ಬಹಳ ಬುದ್ಧಿವಂತತನದಿಂದ ಎಲ್ಲೋ ಒಂದು ಕಡೆ ಸಣ್ಣದಾಗಿ ಸೇವಿಂಗ್ಸ್ ಮಾಡುವಂತಹದ್ದು ಕಲ್ತ್ಕೊಂಡ್ರೆ ಮೇಷರಾಶಿಯವರಿಗೆ ಬಹಳ ಒಳ್ಳೆಯದಾಗುತ್ತೆ. ಕುಟುಂಬದಲ್ಲಿ ಸಂತೋಷವಾದ ವಾತಾವರಣ, ಯಾವುದೋ ಒಂದು ಗೃಹ ಪ್ರವೇಶನೋ ಇಲ್ಲ ತುಂಬಾ ದಿವಸದಿಂದ ಮನೆಯಲ್ಲಿ ಯಾವ್ದಾರ ಒಂದು ಮದುವೆ ಆಗದೆ ಇದ್ರೆ ಮನೆಯಲ್ಲಿ ಮದುವೆ ಅಥವಾ ಆ ರೀತಿಯಾದಂತಹ ಶುಭ ಕಾರ್ಯಗಳು ನಡೆಯುವಂತಹ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ಶನಿ 15ನೇ ತಾರೀಕು, ಜೂನ್ 12ನೇ ತಾರೀಕು ಶನಿ ವಕ್ರ ಆದಾಗ ಆರೋಗ್ಯದಲ್ಲಿ ತೊಂದರೆ, ಎಕ್ಸ್ಪೆಷಲಿ ಅಂದರೆ ಶ್ವಾಸಕೋಶ ಲಂಗ್ಸ್ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದ್ರಿಂದ ಸ್ವಲ್ಪ ಬಿಸಿ ನೀರನ್ನು ಕುಡಿದು ಬೆಚ್ಚಗೆ ಇರತಕ್ಕಂತಹದ್ದು, ಮೊದಲನೆಯ ಮೂರು ತಿಂಗಳು ಬೆಚ್ಚಗೆ ಇರುವಂತಹದ್ದು, ಯಾಕೆಂದರೆ ಈಗ ಆಲ್ರೆಡಿ ಚಳಿಗಾಲ ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡುವಂತಹದ್ದು ಒಳ್ಳೆಯದು. ಜುಲೈ 12 ಆದಮೇಲೆ ಕೆಲಸಗಳು ಅರ್ಧಕ್ಕೆ ನಿಲ್ಲುತ್ತೆ. ಧೃತಿಗೆಡಬೇಡಿ, ಧೈರ್ಯವಾಗಿ ಮುನ್ನುಗ್ಗಿ ಭಗವಂತ ನಿಮಗೆ ಖಂಡಿತವಾಗ್ಲೂ ಸಹಾಯ ಮಾಡೇ ಮಾಡ್ತಾನೆ. ಖರ್ಚಿನ ಮೇಲೆ ನಿಗಾ ಇಡಲಿಲ್ಲ ಅಂದರೆ ಸಾಲದ ಸುಳಿಯಲ್ಲಿ ಸಿಕ್ಕಾಕೋಬೇಕಾಗುತ್ತೆ. ವಾಹನಗಳಿಂದ ನಷ್ಟ, ಗರ್ಭಿಣಿಯರು ಯಾರು ಇದ್ರೆ ಬಹಳ ಹುಷಾರಾಗಿರ್ತೀ ಇರಿ, ಯಾಕೆಂದರೆ ಮೇಷರಾಶಿಗೆ ಅಧಿಪತಿಯಾಗಿರ್ತಕ್ಕಂಥವನು ಕುಜ. ಗರ್ಭಿಣಿಯರು ಬಹಳ ಜಾಗ್ರತೆ ವಹಿಸ್ಕೊಳ್ಳಿ, ಯಾವುದನ್ನು ಬಗ್ಗದು ಎದ್ದೇಳೋದು ಓಡಾಡೋದು ಜಾಸ್ತಿ ಮಾಡಕ್ಕೆ ಹೋಗ್ಬಿಡಿ, ತುಂಬ ಕೇರ್ಫುಲ್ ಆಗಿರಿ. ಈ ರೀತಿಯಾದಂತಹ ಹಲವಾರು ಕಷ್ಟಗಳು ಬಂದರೂ ಧೈರ್ಯದಿಂದ ಮುನ್ನುಗ್ಗಿದ್ರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಮೇಷರಾಶಿಯವರಿಗೆ ಶುಭ ಸಂಖ್ಯೆ 6 ಮತ್ತು 9. ಶುಭ ಅಂದರೆ ಒಳ್ಳೆಯ ಬಣ್ಣ, ಕೆಂಪು ಬಣ್ಣಗಳನ್ನು ಹಾಕ್ಕೊಂಡ್ರೆ ನಿಮಗೆ ಬಹಳ ಒಳ್ಳೆಯದಾಗುತ್ತೆ. ಪ್ರತಿ ಮಂಗಳವಾರ ಆಂಜನೇಯನಿಗೆ ಮಲ್ಲಿಗೆ ಹೂವನ್ನು ಕೊಡ್ತಕ್ಕಂತಹದ್ದು, ಆಂಜನೇಯನ ದೇವಸ್ಥಾನದಲ್ಲಿ ಕೂತ್ಕೊಂಡು ಭಗವಂತನನ್ನು ಪ್ರಾರ್ಥನೆ ಮಾಡೋದು, ಆಂಜನೇಯನಿಗೆ ಸಂಬಂಧಪಟ್ಟಂತಹ ಸ್ತುತಿಗಳನ್ನು ಮಾಡುವಂತಹದ್ದು ಮೇಷರಾಶಿಯವರಿಗೆ ಬಹಳ ಒಳ್ಳೆಯದಾಗುತ್ತೆ.